ತೌಡು ತುಂಬಿಕೊಂಡ ಜನಸ್ನೇಹಿ ಜಿಲ್ಲಾಧಿಕಾರಿ ಶಿವಕುಮಾರ್ ಯಾದವ್ರು ಅಂತಲೇ ಹೇಳ್ಬೋದು. ಇವತ್ತು ಸ್ವತಃ ಅವ್ರನ್ನ ಮಾತನಾಡಿಸ್ತಿದ್ದೇನೆ. ಸರ್, ಮೇಡಮ್, ಒಂದು 8 ವಿಧಾನಸಭಾ ಕ್ಷೇತ್ರ ಲೋಕಸಭೆ ಚುನಾವಣೆ ಬಹಳ ದೊಡ್ಡ ಸವಾಲಾಗಿದೆ, ಇದನ್ನ ಬಹಳ ಈಸಿಯಾಗಿ ಒಂದು ನಿಭಾಯಿಸಿದ್ರೆ ಹೇಗಿದೆ? ಅಚ್ಚುಕಟ್ಟಾಗಿ ನಿಭಾಯಿಸಿದ್ರೆ ಹೇಗಿದೆ? ಹೇಗಿದೆ ಕಾರ್ಯ ಡಿಪಾರ್ಟ್ಮೆಂಟ್, ಮತ್ತೆ ನಮ್ಮ ಪೊಲೀಸ್ ಇಲಾಖೆಯವರು, ಮತ್ತೆ ಎಲ್ಲ ವಿವಿಧ ಇಲಾಖೆಗಳು ಕಾಣದ ಕೈಗಳು ಅಂತ ಹೇಳ್ತಾರೆ. ಸೊ ಆ ಥರ ಸುಮಾರು ಜನ ಕೈ ಜೋಡಿಸಿ ಈ ಒಂದು ಚುನಾವಣೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಅವರು ಎಲ್ಲರೂ ಸಹಕಾರ ನೀಡಿದ್ದಾರೆ. ಸೊ ಇದು ಏನು ನಮಗೆ ECIಯಿಂದ ಡೈರೆಕ್ಷನ್ಸ್ ಬರುತ್ತೆ, CEO ಆಫೀಸಿಂದ ಡೈರೆಕ್ಷನ್ಸ್ ಬರುತ್ತೆ, ಅದನ್ನು ನಾವು ಎಲ್ಲನೂ ಅಚ್ಚುಕಟ್ಟಾಗಿ ಪಾಲನೆ ಮಾಡ್ತೀವಿ. ಅದಕ್ಕೆ ನಮ್ಮ ಇಡೀ ತಂಡ ಸಹಕಾರ ಕೊಟ್ಟಿದೆ ಅಂತಾನೆ ನಾವು ಹೇಳಬೇಕು. ಒಂದು ಇದು ಯಾವ ಸೂಕ್ಷ್ಮ ಪ್ರದೇಶವಾಗಿ ವಿಧಾನಸಭಾ ಕ್ಷೇತ್ರವನ್ನು ಈಗ ನಮ್ಮ ಇಡೀ ಜಿಲ್ಲೆಯಲ್ಲಿ ಪೊಲೀಸಿಂದ ಮತ್ತೆ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಒಂದು ಮಾನದಂಡಗಳಿರುತ್ತೆ, ಅದನ್ನು ಇಟ್ಕೊಂಡು ಸುಮಾರು ಒಂದು 546 ಮತಗಟ್ಟೆಗಳನ್ನು ಸೂಕ್ಷ್ಮ ಮತಗಟ್ಟೆಗಳು ಅಂತ ನಾವು ಆಯ್ಕೆ ಮಾಡಿದ್ವಿ. ಸೊ ಆ ಮತಗಟ್ಟೆಗಳಲ್ಲಿ ನಾವು ಈಗಾಗಲೇ ಮೈಕ್ರೋ ಅಬ್ಸರ್ವರ್ಸ್ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಅನ್ನು ಅಬ್ಸರ್ವರ್ಸ್ ಆಗಿ ನೇಮಕ ಮಾಡಿದ್ವಿ. ಅದು ಇಲ್ಲದೆ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 1800 ಮತಗಟ್ಟೆಗಳಲ್ಲಿ CCTV ಕ್ಯಾಮರಾ ಕೂಡ ನಾವು ಅಳವಡಿಸಿದ್ದೀವಿ. ಇದು ಇಲ್ಲದೆ ನಮ್ಮಲ್ಲಿ 5 CAPF ಕಂಪನೀಸ್ ಇರ್ತಾರೆ, ಅವರು ಕೂಡ 207 ಕಡೆ ಮತಗಟ್ಟೆಗಳಲ್ಲಿ ಅವರು ಭದ್ರತೆಯನ್ನು ಕೊಡ್ತಾರೆ. ಅದಿಲ್ಲದೆ KSRP ಅವರು ಇರ್ತಾರೆ, ಪೊಲೀಸ್ ಅವರು ಇರ್ತಾರೆ. ಸೊ ಸೆಕ್ಟರ್ ಮೊಬೈಲ್ಸ್, ಕ್ವಿಕ್ ರೆಸ್ಪಾನ್ಸ್ ಟೀಮ್ ಅಂತ ಕರಿತೀವಿ, ಅವರು ಕೂಡ ಇದ್ದಾರೆ. ಸೊ ಈ ಕ್ರಿಟಿಕಲ್ ವಲ್ನರಬಲ್ ಪೋಲಿಂಗ್ ಸ್ಟೇಷನ್ಸ್ ಅಂತ ನಾವು ಏನು ಆಯ್ಕೆ ಮಾಡಿದ್ವಿ, ಅದರಲ್ಲಿ ಸಾರ್ವಜನಿಕರು ಕಾನ್ಫಿಡೆಂಟ್ ಆಗಿ ಏನು ಹೆದರಿಕೆ ಇಲ್ಲದೆ ಅವರೆಲ್ಲ ಹೋಗಿ ಮತವನ್ನು ಚಲಾಯಿಸಬೇಕು ಅಂತ ನಿಮಗೆ ನಾನು ವಿನಂತಿ ಮಾಡ್ತೀನಿ. ಎಲ್ಲ ವಲ್ನರಬಲ್ ಪೋಲಿಂಗ್ ಸ್ಟೇಷನ್ಸ್ ಏನು 14 ಕಡೆ ನಾವು ಆಯ್ಕೆ ಮಾಡಿದ್ವಿ. SP ಅವರು ನಾನು ಸಹ ಎಲ್ಲ ಕಡೆನೂ ವಿಸಿಟ್ ಮಾಡಿ ಜನರಿಗೆ ಒಂದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಷರ್ಸ್ ಅನ್ನು ನಾವು ಮಾಡಿದ್ವಿ. ಸೊ ತಾವು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ವೋಟ್ ಹಾಕಬೇಕು ಅಂತ ನಾನು ಎಲ್ಲರಿಗೂ ಮನವಿ ಮಾಡ್ತೀನಿ. ಸಾರ್ವಜನಿಕರ ಒತ್ತಾಯ ಏನಪ್ಪಾ ಅಂದ್ರೆ ಬಸ್ಗಳ ವ್ಯವಸ್ಥೆ ಕಂಪ್ಲೀಟ್ ಆಗಿ ಕಲ್ಪಿಸಬೇಕು, ಮತ್ತೆ ಬೆಂಗಳೂರಿಂದ ಬೇರೆ ಬೇರೆ ಕಡೆ ಬಸ್ ವ್ಯವಸ್ಥೆ. ಸೊ ಈಗ ತಾವೇ ನೋಡಬಹುದು, ಈಗ ಇವತ್ತು ನಾವು ಮಸ್ಟರಿಂಗ್ ಸೆಂಟರ್ ಅಲ್ಲಿ ಇದ್ದೀವಿ ತುಮಕೂರು ಸಿಟಿಯಲ್ಲಿ. ಬೇರೆ ಎಲ್ಲ ತಾಲೂಕು ಕೂಡ ಇಲ್ಲಿಂದ ಬಸ್ಗಳ ನಾವು ವ್ಯವಸ್ಥೆ ಮಾಡಿದ್ವಿ. ಬಸ್ಸು ಮತ್ತೆ ಟೆಂಪೋ ಟ್ರಾವೆಲರ್ಸ್ ಎಲ್ಲಾನೂ ನಾವು ವ್ಯವಸ್ಥೆ ಮಾಡಿದ್ವಿ. ತುಂಬ ಬಿಸಿಲಿದೆ, ಸೊ ಪೋಲಿಂಗ್ ಪಾರ್ಟೀಸ್ ಕೂಡ ಏನು ಒಂದು ತೊಂದರೆ ಆಗದೇನೆ ಕೆಲಸ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಅವರಿಗೆ ಶಾಮಿಯಾನ, ಕುಡಿಯುವ ನೀರು ವ್ಯವಸ್ಥೆ, ಮತ್ತೆ ORS ಪ್ಯಾಕೆಟ್ಸ್, ಮತ್ತೆ ಪ್ರತಿ ಒಂದು ಮಸ್ಟರಿಂಗ್ ಸೆಂಟರ್ ಅಲ್ಲಿ ಕೂಡ ನಮಗೆ ಒಂದು ಮೆಡಿಕಲ್ ಟೀಮ್ ಕೂಡ ಇದ್ದಾರೆ. ನಮ್ಮ DHO ಅಧ್ಯಕ್ಷತೆಯಲ್ಲಿ ಮೆಡಿಕಲ್ ಟೀಮು ಪ್ರತಿ ಒಂದು ಮಸ್ಟರಿಂಗ್ ಸೆಂಟರ್ ಅಲ್ಲಿ ಇದ್ದಾರೆ, ಮತ್ತೆ ನಾಳೆ ಎಲ್ಲಾ ಮತಗಟ್ಟೆಗಳಲ್ಲಿ ಕೂಡ ಆಶಾ ಅಂಗನವಾಡಿ ವರ್ಕರ್ಸ್ ಇರ್ತಾರೆ ಹೆಲ್ಪ್ ಡೆಸ್ಕ್ ಅಲ್ಲಿ. ಅವ್ರ ಹತ್ರ ORS ಪ್ಯಾಕೆಟ್ ಇರುತ್ತೆ, ಯಾರಿಗಾದ್ರೂ ಏನಾದರೂ ಪೇಂಟು ಮತ್ತೆ ಡಿಹೈಡ್ರೇಷನ್ ಆದರೆ ತಕ್ಷಣ ಅಟೆಂಡ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಆ್ಯಂಬುಲೆನ್ಸ್ ಕೂಡ ಇದೆ, ಏನಾದರೂ ಇಶ್ಯೂಸ್ ಇದ್ದರೆ ತಕ್ಷಣ ಆ್ಯಂಬುಲೆನ್ಸ್ ಮುಖಾಂತರ ಏನು ಒಂದು ಚಿಕಿತ್ಸೆ ಇದೆ ನಾವು ಇಮಿಡಿಯೇಟ್ ಕೊಡಲಿಕ್ಕೆ ಕೂಡ ನಾವು ವ್ಯವಸ್ಥೆ ಮಾಡಿದ್ದೀವಿ. ಇದು ಇಲ್ಲದೆ 647 ಕಡೆ ಮತಗಟ್ಟೆಗಳಲ್ಲಿ ನಾವು ಶಾಮಿಯಾನ ಇರೆಕ್ಟ್ ಮಾಡಿದ್ದೀವಿ. ಎಲ್ಲಿ ಎಲ್ಲಿ ನಮಗೆ ಎಕ್ಸ್ಟ್ರಾ ರೂಮ್ಸ್ ಇಲ್ಲೋ ಅಲ್ಲಿ ನಾವು ಶಾಮಿಯಾನ ಕೂಡ ಇರೆಕ್ಟ್ ಮಾಡಿದ್ದೀವಿ. ಸೊ ಬಿಸಿಲಿಗೆ ಶಾಮಿಯಾನ, ಕುಡಿಯೋ ನೀರಿನ ವ್ಯವಸ್ಥೆ, ORS ಪ್ಯಾಕೆಟ್ಸ್ ಎಲ್ಲಾನು ನಾವು ಮಾಡಿದ್ದೀವಿ. ಅದು ಇಲ್ಲದೆ ಇವತ್ತು ವಿಶೇಷವಾಗಿ CEO ಆಫೀಸ್ ಎಲ್ಲ ನಮಗೆ ಕ್ಯೂ ಲೆಂತ್ ಜಾಸ್ತಿ ಇದ್ರೆ ಅವ್ರಿಗೆ ಏನಾದರೂ ಟೋಕನ್ ಕೊಟ್ಟು ಸ್ವಲ್ಪ ಅವ್ರ ನೆರಳಲ್ಲಿ ಇರಬೇಕು ಅಂತ ನಮಗೆ ಇನ್ಸ್ಟ್ರಕ್ಷನ್ಸ್ ಬಂದಿದೆ. ಅದು ಕೂಡ ನಾವು ಎಲ್ಲ ಪೋಲಿಂಗ್ ಪಾರ್ಟೀಸ್ಗೆ ಹೇಳ್ತೀವಿ. ಸೊ ಈಗ ನಾಳೆ ಪ್ರಿಡಿಕ್ಷನ್ ಇಸ್ ಆಲ್ಮೋಸ್ಟ್ 40 degrees ಹೀಟ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದ್ರೂ ನಾವು ಎಲ್ಲ ಒಂದು ತಿಂಗಳಿಂದ ಎಲ್ಲ ನಮ್ಮ FST SST ತಂಡಗಳು ಚೆಕ್ ಪೋಸ್ಟ್ಗಳಲ್ಲಿ ಕೆಲಸ ಮಾಡಿದ್ದಾರೆ. ಸೊ ನಾವೆಲ್ಲರೂ ಒಂದಿನ ಬಂದು ವೋಟ್ ಹಾಕಬೇಕು ಅಂತ ನಾನು ಮತ್ತೆ ನಾನು ಕೊನೆಯದಾಗಿ ತುಮಕೂರು ಜಿಲ್ಲೆಗೆ ಬೇರೆ ಕಡೆಯಿಂದ ಬಂದಂತವ್ರು ಲಾಡ್ಜ್ಗಳಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ, ಅವ್ರನ್ನ ಹೇಗೆ ನಿಗಾ ವಹಿಸಿದ್ದೀರಾ? ಲಾಡ್ಜ್ಗಳ ಮೇಲೆ ಯಾವ ರೀತಿಯಾಗಿ ನಿಗಾ ವಹಿಸಿದ್ದೀರಾ? ಈಗ ನಮಗೆ ECIಯಿಂದ ಡೈರೆಕ್ಷನ್ಸ್ ಏನಿದೆ ಅಂತ ಹೇಳಿದ್ರೆ ಲಾಸ್ಟ್ 48 hours ತುಮಕೂರು ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯುವೆನ್ಸಿ ಇಲ್ಲದೇ ಇರುವ ವೋಟರ್ಸು ಇಲ್ಲಿ ಉಳ್ಕೋಬಾರ್ದು ಅನ್ನುವ ಒಂದು ಇನ್ಸ್ಟ್ರಕ್ಷನ್ಸ್ ಇದೆ. ಸೊ ಇದಕ್ಕೆ ಏನು ಮಾಡಿದ್ವಿ ಅಂತ ಹೇಳಿದ್ರೆ ಪ್ರತಿ ಒಂದು ಸೆಗ್ಮೆಂಟಲ್ಲಿ ARO's ಇರ್ತಾರೆ. ಆ ARO'sಗಳು ಈಗಾಗಲೇ ಎಲ್ಲಿ ಎಲ್ಲಿ ಲಾಡ್ಜಸ್ ಇದೆ, ಚೌಲ್ಟ್ರೀಸ್ ಇದೆ, ಅದನ್ನು ಆಯ್ಕೆ ಮಾಡಿ ಪೊಲೀಸು ಮತ್ತು
ಆಫೀಸರ್ಸು ಇಬ್ಬರೂ ಸೇರಿ ಅದನ್ನು ವಿಸಿಟ್ ಮಾಡ್ತಿದ್ದಾರೆ. ಮತ್ತು ಅವ್ರಿಗೆ ಇನ್ನೇನಾದರೂ ಮಾಹಿತಿ ಇದ್ದರೆ ಅದನ್ನು ಪಟ್ಟಿ ಮಾಡಿಕೊಂಡು ಅವರು ಚೆಕ್ಕಿಂಗು ಸಹ ಮಾಡಿದ್ದಾರೆ. ಇವತ್ತು ಕೂಡ ತುಮಕೂರು ಸಿಟಿಯಲ್ಲಿ ಕೂಡ ಎಲ್ಲ ಕಡೆ ಚೆಕ್ ಮಾಡಿದ್ದಾರೆ. ಮತ್ತು ಬೇರೆ ಎಲ್ಲ ಎಆರ್ಓಸ್ಗಳು ಕೂಡ ಚೆಕ್ ಮಾಡ್ತಿದ್ದಾರೆ. ಮತ್ತು ಈಗ ಬಹಿರಂಗ ಪ್ರಚಾರ ಕೂಡ ಈಗ ನಿಷೇಧ ಆಗಿದೆ. ಸೊ ಏನಿದೆ ನಮಗೆ ಇನ್ಸ್ಟ್ರಕ್ಷನ್ಸು ಅದನ್ನು ಪೊಲೀಸು ಮತ್ತು ನಮ್ಮ ಎಲ್ಲ ಇಲಾಖೆಗಳು ಸೇರಿ ಅವರು ಪಾಲನೆ ಮಾಡ್ತಿದ್ದಾರೆ. ಸೊ ಆ ಥರ ಏನಾದರೂ ನಿಮಗೆ ಕಂಪ್ಲೇಂಟ್ಸ್ ಇದ್ದರೆ ನಾವು ತಕ್ಷಣ 1950ಗೆ ಕಾಲ್ ಮಾಡಿ ಮಾಹಿತಿ ಕೊಡ್ಬೋದು. ಇಂಥ ಕಡೆ ಹಿಂಗಿದೆ ಅಂತ ಹೇಳಿದರೆ ತಕ್ಷಣ ನಾವು FST ಟೀಮ್ಸನ್ನು ಕಳಿಸಿ ಏನು ಕ್ರಮ ತಗೋಬೇಕು ಆಫ್ಟರ್ ಎನ್ಕ್ವೈರಿ ವಿ ವಿಲ್ ಬಿ ಟೇಕಿಂಗ್ ದಿ ಆ್ಯಕ್ಷನ್. ಇನ್ನೊಂದು ಮನವಿ ಎಲ್ಲ ಸಾರ್ವಜನಿಕರಿಗೆ, ಮೊಬೈಲ್ ಫೋನ್ಸು ಖಂಡಿತವಾಗಿ ನಮ್ಮ ಪೋಲಿಂಗ್ ಸ್ಟೇಷನ್ಸಲ್ಲಿ ನಿಷೇಧ ಆಗಿದೆ. ಆಲ್ 200 meters ರೇಡಿಯಸಲ್ಲಿ ಮೊಬೈಲ್ ಫೋನ್ಸನ್ನು ಬಳಸಂಗಿಲ್ಲ, ತಗೊಂಡು ಬರೋಂಗಿಲ್ಲ. ಸೊ ದಯವಿಟ್ಟು ನಿಮ್ಮ ನಿಮ್ಮ ಮನೆಯಲ್ಲಿನೇ ಮೊಬೈಲ್ ಫೋನ್ಸನ್ನು ಇಟ್ಬಿಟ್ಟು ಬರಬೇಕು ಅಂತ ನಿಮ್ಮೆಲ್ಲರಿಗೂ ನಾನು ವಿನಂತಿ ಮಾಡ್ತಾಯಿದ್ದೀನಿ. ಯಾಕಂತ ಹೇಳಿದ್ರೆ ಈಗ ಪ್ರತಿಯೊಬ್ಬರ ಕೈಯಲ್ಲಿ ಕೂಡ ಒಂದು ಸ್ಮಾರ್ಟ್ ಫೋನ್ಸ್ ಇದೆ, ಬಟ್ ಮತಗಟ್ಟೆ ಒಳಗಡೆ ಸ್ಮಾರ್ಟ್ ಫೋನ್ಸ್ ತಗೊಂಡು ಬರೋಂಗಿಲ್ಲ. ಒಂದು ಹಾಗೆ ತಾವು ನಿಮಗೆ ಬೇರೆ ದಾರಿಯೇ ಇಲ್ಲ, ನಾನು ತಗೊಂಡು ಬರಲೇಬೇಕು ಅಂತ ಹೇಳಿದರೆ ಹೆಲ್ಪ್ ಡೆಸ್ಕಲ್ಲಿ ತಾವು ಡೆಪಾಸಿಟ್ ಮಾಡಿಬಿಟ್ಟು ಆಮೇಲೆ ಒಳಗಡೆ ಹೋಗಬೇಕು. ಬಿಕಾಸ್ ಇದು ಪೊಲೀಸ್ ಅವರನ್ನು ತುಂಬ ಸ್ಟ್ರಿಕ್ಟಾಗಿ ಚೆಕ್ ಮಾಡ್ತಾರೆ. ಇದು ನಮಗೆ ECIಯಿಂದ ಬಂದಿರೋ ಡೈರೆಕ್ಷನ್ಸು. ಸೊ ಮತ್ತೊಮ್ಮೆ ನಾನು ನಿಮ್ಮೆಲ್ಲರಿಗೂ ಮನವಿ ಮಾಡ್ತೀನಿ, ಮೊಬೈಲ್ ಫೋನ್ಸನ್ನು ಮನೆಯಲ್ಲಿನ ಬಿಟ್ಟು ಬರಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಮೆಲ್ಲರೂ. ಮಾದರಿ ಮತಗಟ್ಟೆ ಏನಾದರೂ ಮಾಡ್ತಾಯಿದ್ರು? ಈಗ ನಮ್ಮ ತುಮಕೂರು ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯುಯೆನ್ಸಿಯಲ್ಲಿ ಸುಮಾರು 40 ಸಖಿ ಪೋಲಿಂಗ್ ಸ್ಟೇಷನ್ಸ್ ಇದೆ, ಅಂದರೆ ಮಹಿಳೆ ಅಧಿಕಾರಿಗಳೇ ಇರುವ ಮತಗಟ್ಟೆಗಳು. ಅದು ಇಲ್ಲದೆ ಬೇರೆ ಬೇರೆ ಥೀಮ್ಸಲ್ಲಿ ಕೂಡ ZP ವತಿಯಿಂದ, ನಮ್ಮ ಮಹಾನಗರ ಪಾಲಿಕೆ ವತಿಯಿಂದ ಅವರು ಮಾಡ್ತಿದ್ದಾರೆ. ಸೊ ಅದು ಅವರಿಂದನೇ ತಾವು ತಗೋಬೇಕು ಪಟ್ಟಿಯನ್ನು, ಎಲ್ಲಿ ಅವರು ಮಾಡ್ತಿದ್ದಾರೆ ಅಂತ. ಅದು ಇಲ್ಲದೆ PWD ವಿಶೇಷ ಚೇತನರು ಅವರು ಮ್ಯಾನ್ ಮಾಡುವ ಪೋಲಿಂಗ್ ಸ್ಟೇಷನ್ಸ್ ಇದೆ, ಮತ್ತು ಯೂತ್ ಅಫೀಷಿಯಲ್ಸ್ ಮ್ಯಾನ್ ಮಾಡುವ ಪೋಲಿಂಗ್ ಸ್ಟೇಷನ್ಸ್ ಇದೆ. ಇಷ್ಟಿದೆ ನಮ್ಮ ಜಿಲ್ಲೆಯಲ್ಲಿ. ಒಟ್ಟಾರೆ ಜಿಲ್ಲಾಡಳಿತ ವತಿಯಿಂದ ಮತಗಟ್ಟೆಗೆ ಸೂಕ್ಷ್ಮವಾದಂಥ ಭದ್ರತೆ ಮತ್ತು ಕಟ್ಟುನಿಟ್ಟಾಗಿ ಶಾಂತಿಯುತ ಮತದಾನಕ್ಕೆ ಜಿಲ್ಲಾಧಿಕಾರಿಗಳು ಪಣ ತೊಟ್ಟಿದ್ದಾರೆ. ನಾಳೆ ಎಲ್ಲರೂ ಹೋಗಿ ಮತ ಹಾಕಿ ನಿಮ್ಮ ಒಂದು ದೇಶದ ಭವಿಷ್ಯವನ್ನು ನಿಮ್ಮ ಕೈ ಬೆರಳಿನಲ್ಲಿದೆ ಅನ್ನುವಂಥದ್ದು ಅಮೋಕ್ TV ಆಶಯ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ಗಜೇಂದ್ರ, ಅಮೋಕ್ TV ತುಮಕೂರು.